ಸೇ ಫಿಫ್ತ್ ಸೆಮಿಸ್ಟರ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ IFRS ಅಲ್ಲಿ ನಮಗೆ 5 ಚಾಪ್ಟರ್ಸ್ ಇದೆ 5 ಯೂನಿಟ್ಸ್ ಇದೆ ಆ 5 ಯೂನಿಟ್ಸ್ ಅಲ್ಲಿ ನಮಗೆ ಫಸ್ಟ್ ಅಂಡ್ ದ ಲಾಸ್ಟ್ ಯೂನಿಟ್ ಫಸ್ಟ್ ಯೂನಿಟ್ ಮತ್ತೆ ಲಾಸ್ಟ್ ಯೂನಿಟ್ ಗಳು ಎರಡು ಕೂಡ ಥಿಯರಿ ಆಗಿರುತ್ತೆ ಓಕೆನಾ ಥಿಯರಿ ನಲ್ಲಿ ನಿಮಗೆ ಸಾಕಷ್ಟು ಕ್ವೆಶ್ಚನ್ಸ್ ಎಕ್ಸಾಮಿನೇಷನ್ ಗೆ ಬರುತ್ತೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಅದೇ ಅಷ್ಟು ಅದಕ್ಕಿಂತಲೂ ಒಂದು 30% ಜಾಸ್ತಿ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ ಓಕೆನಾ ನಾನು ಫಸ್ಟ್ IFRS ಅಂತ ಹೇಳಿದ್ರೆ ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ಗೊತ್ತಿದ್ರು ಒಂದು ಸ್ವಲ್ಪ ಸ್ವಲ್ಪ ಗೊತ್ತಿದೆ ಆ ಸಬ್ಜೆಕ್ಟ್ ಕಷ್ಟನಾ ಅಥವಾ ಈಸಿನಾ ಏನು ಗೊತ್ತಿಲ್ಲ ಕರೆಕ್ಟಾ ಬಟ್ ಇಷ್ಟರವರೆಗೂ ನಮಗೆಲ್ಲ ಗೊತ್ತಿರೋದು ಏನಪ್ಪ ಅಂದ್ರೆ ತುಂಬಾ ಕಷ್ಟದ ಸಬ್ಜೆಕ್ಟ್ ಸಾರ್ ಅಂತ ಹೇಳಿದ್ರು ನಮ್ಮ ಟ್ಯೂಷನ್ ಅಲ್ಲಿ ಇದುವರೆಗೂ IFRS ಅಲ್ಲಿ ಫೇಲ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಒಬ್ಬನು ಇಲ್ಲ ಓಕೆನಾ ಯಾಕೆ ಅಂತ ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ದ ಸಬ್ಜೆಕ್ಟ್ ಸಬ್ಜೆಕ್ಟ್ ಏನಿದೆ ಆ ಕಾನ್ಸೆಪ್ಟ್ ಫಸ್ಟ್ ಒಳಗಡೆ ಹೋಗ್ಬಿಟ್ರೆ ಮಿಕ್ಕಿದೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ ಈ 5 ಯೂನಿಟ್ಸ್ ಅಲ್ಲಿ ಫಸ್ಟ್ 5 ಯೂನಿಟ್ಸ್ ಅಲ್ಲಿ ನಾನು ಎಲ್ಲಿಂದ ಚಾಪ್ಟರ್ ಮಾಡ್ತೀನಿ ಅಂದ್ರೆ 4th ಯೂನಿಟ್ ಇಂದ ಸ್ಟಾರ್ಟ್ ಮಾಡ್ತೀನಿ ಸರ್ ಯಾಕೆ ಸರ್ 4th ಯೂನಿಟ್ ಇಂದನೇ ಯಾಕೆ ಸ್ಟಾರ್ಟ್ ಮಾಡೋದು ಅಂದ್ರೆ 4th ಯೂನಿಟ್ ನಾವು ಅಕೌಂಟಿಂಗ್ ಕಲ್ತಿದೀವಿ ಗೊತ್ತಾ ಅದು ತುಂಬಾ ವೆರಿ ಕ್ಲೋಸ್ ಟು ದಟ್ ಅಕೌಂಟಿಂಗ್ ಇರೋದ್ರಿಂದ ಓಕೆನಾ ಹಾಗೆ 3rd ಚಾಪ್ಟರ್ ಕೂಡ ಅಷ್ಟೇ ಥರ್ಡ್ ಚಾಪ್ಟರ್ ಕೂಡ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಅಥವಾ ಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕೂಡ ಅದು ಕೂಡ ತುಂಬಾ ಈಸಿನೇ ಆದ್ರೆ ಅದಕ್ಕಿಂತಲೂ ಇದು ಏನೋ 1% ಅಷ್ಟು ಜಾಸ್ತಿ ಈಸಿ ಆಗಿರೋದ್ರಿಂದ ಫಸ್ಟ್ ಚಾಪ್ಟರ್ 4 ಇಂದ ಕಲಿಯೋಣ ಚಾಪ್ಟರ್ 4 ಏನ್ ಹೇಳುತ್ತೆ ಅಂದ್ರೆ ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಂತ ಹೇಳುತ್ತೆ ಏನ್ ಹೇಳುತ್ತೆ ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಂತ ಹೇಳಿ ಏನಿದು ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಂತ ಹೇಳಿದ್ರೆ ನೋಡಿ ಒಂದು ದೊಡ್ಡ ಜಾಯಿಂಟ್ ಸ್ಟಾಕ್ ಕಂಪನಿ ಇದೆ ಇಟ್ಸ್ ಎ ಬಿಗ್ ಕಂಪನಿ ಇದು ದೊಡ್ಡದೊಂದು ಕಂಪನಿ ಓಕೆನಾ ಈ ಕಂಪನಿ ಇದನ್ನ ಲಾರ್ಜ್ ಕಂಪನಿ ಅಂತಲೂ ಕರೀತೀವಿ ಈ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಒಂದು ಸ್ಮಾಲ್ 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 ಒಂದು 4 ಕಂಪನಿನ ಪರ್ಚೇಸ್ ಮಾಡುತ್ತೆ ಸರ್ ಪರ್ಚೇಸ್ ಮಾಡಿದ್ರೆ ಅದು ಅಕ್ವಿಸಿಷನ್ ಆಫ್ ಬಿಸ್ನೆಸ್ ಅಮಾಲ್ಗಮೇಷನ್ ಅಬ್ಸಾರ್ಪ್ಷನ್ ಅಂತ ಹೇಳಿ ಕಲಿತವಲ್ವ 4th ಸೆಮಿಸ್ಟರ್ ಅಲ್ಲಿ ಇಲ್ಲಿ ಏನಕ್ಕೆ ಸರ್ ಮತ್ತೆ ಕಲಿಸ್ತಾ ಇದ್ರು ನಮ್ಗೆ ಅಂದ್ರೆ ಇಲ್ಲಿ ಅಕೌಂಟಿಂಗ್ ಬೇರೆ ಪ್ರೊಸೀಜರ್ ಇದೆ ಇಲ್ಲಿ ಈ ಬಿಗ್ ಕಂಪನಿ ಲಾರ್ಜ್ ಕಂಪನಿ ಅನ್ನೋದು ಏನಿದೆ ಅದು 4 ಒಂದು ಅಥವಾ ಒಂದಕ್ಕಿಂತಲೂ ಜಾಸ್ತಿ ಅಂತ ಹೇಳ್ತಾ ಇದೆ ಒಂದು ಅಥವಾ ಒಂದಕ್ಕಿಂತಲೂ ಜಾಸ್ತಿ ಕಂಪನಿಗಳನ್ನ ಪರ್ಚೇಸ್ ಮಾಡುತ್ತೆ ಕಂಪನಿ ಪರ್ಚೇಸ್ ಮಾಡೋದು ಅಂದ್ರೆ ಏನು ಆ ಕಂಪನಿ ಅಸೆಟ್ಸ್ ಲಯಬಿಲಿಟೀಸ್ ಪರ್ಚೇಸ್ ಮಾಡ್ತಾ ಇದೆ ಅಂದ್ರೆ ಇಲ್ಲ ಆ ಕಂಪನಿ ಏನ್ ಮಾಡ್ತಾ ಇದೆ ಈ ದೊಡ್ಡ ಕಂಪನಿ XYZA ಅಂತ ಹೇಳೋಣ ಓಕೆನಾ ಈ 4 ಕಂಪನಿಗಳಲ್ಲಿ ಇರ್ತಕ್ಕಂತ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಏನಿದು ಪೇಡ್ ಅಪ್ ಕ್ಯಾಪಿಟಲ್ ನ ಮೋರ್ ದನ್ 50% ಅಷ್ಟು ಶೇರ್ ಕ್ಯಾಪಿಟಲ್ ನ ಏನಿದು ಮೋರ್ ದನ್ 50% ಆಫ್ ಶೇರ್ ಕ್ಯಾಪಿಟಲ್ ನ ಓಕೆನಾ ಈ ಲಾರ್ಜ್ ಕಂಪನಿ ಏನ್ ಮಾಡುತ್ತೆ ಪರ್ಚೇಸ್ ಮಾಡುತ್ತೆ ಪರ್ಚೇಸ್ ಮಾಡಿದಾಗ ಈ ಲಾರ್ಜ್ ಕಂಪನಿ ದೊಡ್ಡ ಕಂಪನಿ ಏನಿದೆ ಅದನ್ನ ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ ಅಥವಾ ಮೆಜಾರಿಟಿ ಕಂಪನಿ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳ್ತೀನಿ ಈಗ ಈ ದೊಡ್ಡ ಕಂಪನಿನ ನಾನು ಪಿ ಕಂಪನಿ ಅಂತ ಕರೆದೆ ಅಂತ ಅನ್ಕೊಳ್ಳಿ ಈ ಪಿ ಕಂಪನಿ ಎಕ್ಸ್ ಕಂಪನಿಯಲ್ಲಿ ಇರ್ತಕ್ಕಂತಹ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ಸೇ ಪೇಡ್ ಅಪ್ ಶೇರ್ ಕ್ಯಾಪಿಟಲ್ 1 ಲಕ್ಷ ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ ಪಬ್ಲಿಕ್ ಗೆ ಇಶ್ಯೂ ಮಾಡಿದ್ರು ಅಂತ ಅನ್ಕೋಣ ಓಕೆನಾ ಈ 1 ಲಕ್ಷ ಈಕ್ವಿಟಿ ಶೇರ್ಸ್ ಅಲ್ಲಿ ಈ ಪಿ ಕಂಪನಿ ಏನ್ ಮಾಡ್ತು ಅಂದ್ರೆ 50 ಅಥವಾ 60 ಸಾವಿರ ಶೇರ್ಸ್ ನ ಪರ್ಚೇಸ್ ಮಾಡ್ಬಿಡ್ತು ಈಗ ಈ ಎಕ್ಸ್ ಕಂಪನಿಯಲ್ಲಿ ಇರ್ತಕ್ಕಂತಹ 1 ಲಕ್ಷ ಶೇರ್ಸ್ ಅನ್ನ ಈ ಪಿ ಕಂಪನಿ 60 ಸಾವಿರ ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಈ ಎಕ್ಸ್ ಕಂಪನಿಲೆ ಈ ಎಕ್ಸ್ ಕಂಪನಿ ಮೇಲೆ ಮೆಜಾರಿಟಿ ಶೇರ್ ಹೋಲ್ಡಿಂಗ್ಸ್ ಯಾವ್ದು ಯಾರ್ದಿರುತ್ತೆ ಪಿ ದಿರುತ್ತಾ ಎಕ್ಸ್ ದಿರುತ್ತಾ ಪಿ ಕಂಪನಿ ಬರುತ್ತೆ ಹೌದಿಲ್ಲ ಅದಕ್ಕೆ ಪಿ ಕಂಪನಿನ ನಾವು ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ ಸಿ ದ ಪಿ ಕಂಪನಿ ಈಸ್ ಹೋಲ್ಡಿಂಗ್ ದ ರೈಟ್ ಪಿ ಕಂಪನಿ ಈಸ್ ಹೋಲ್ಡಿಂಗ್ ದ ರೈಟ್ ಪವರ್ ಆಫ್ ಎಕ್ಸ್ ಕಂಪನಿ ಅಂತ ಹೇಳ್ತೀವಿ ಅಲ್ಲಿಗೆ ಎಕ್ಸ್ ಕಂಪನಿಲಿ ಏನೇನು ಇದೆ ಅಸೆಟ್ಸ್ ಆಗಿರ್ಲಿ ಲಯಬಿಲಿಟೀಸ್ ಆಗಿರ್ಲಿ ಒಂದು ಡೈರೆಕ್ಟರ್ ನ ಎಲೆಕ್ಟ್ ಮಾಡಬೇಕಾದ್ರೆ ವೋಟಿಂಗ್ ಪವರ್ ಆಗಿರ್ಲಿ ವೋಟಿಂಗ್ ರೈಟ್ ಆಗಿರ್ಲಿ ಯಾವುದೇ ಡಿಸಿಷನ್ ನ ತಗೊಳ್ಬೇಕಾಗಿರ್ಲಿ ಎಕ್ಸ್ ಕಂಪನಿ ಯಾರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಪಿ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ ಯಾಕೆ ಅಂದ್ರೆ ಎಕ್ಸ್ ಕಂಪನಿಯಲ್ಲಿ ಇರ್ತಕ್ಕಂತಹ ಮೋರ್ ದನ್ 50% ಶೇರ್ ಕ್ಯಾಪಿಟಲ್ ನ ಪಿ ಕಂಪನಿ ಪರ್ಚೇಸ್ ಮಾಡ್ಬಿಡ್ತು
ಅದಕ್ಕೆ ಪಿ ಕಂಪನಿನ ನಾವು ಮೆಜಾರಿಟಿ ಕಂಪನಿ ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ. ಹಾಗಾದ್ರೆ ಸರ್ ಎಕ್ಸ್ ಕಂಪನಿ ನೇ ಸರ್ ಅಂತ ಹೇಳ್ತೀವಿ, ಎಕ್ಸ್ ಕಂಪನಿನ ಮೈನಾರಿಟಿ ಕಂಪನಿ ಅಂತ ಹೇಳ್ತೀವಿ ಅಥವಾ ನಾನ್ ಕಂಟ್ರೋಲಿಂಗ್ ಕಂಪನಿ ಅಂತ ಹೇಳ್ತೀವಿ. ಸಿ ಎಕ್ಸ್ ಕಂಪನಿಗೆ ಯಾವುದೇ ಕಂಟ್ರೋಲಿಂಗ್ ಪವರ್ಸ್ ಇಲ್ಲ, ಹೌದಾ ಇಲ್ವಾ? ದೇರ್ ಫೋರ್ ವಿ ಕಾಲ್ ಎಕ್ಸ್ ಕಂಪನಿ ಆಸ್ ಎ ನಾನ್ ಕಂಟ್ರೋಲಿಂಗ್ ಪವರ್, ನಾನ್ ಕಂಟ್ರೋಲಿಂಗ್ ಕಂಪನಿ ಅಂತ ಹೇಳ್ತೀವಿ. ಅದೇ ಪಿ ಕಂಪನಿ ಏನಾಯ್ತು? ಕಂಟ್ರೋಲಿಂಗ್ ಕಂಪನಿ ಆಯ್ತು. ಪಿ ಕಂಪನಿ ಹ್ಯಾಸ್ ಗಾಟ್ ರೈಟ್ ಕಂಟ್ರೋಲಿಂಗ್ 100% ಅಲ್ಲ, 62 ಮೆಜಾರಿಟಿ ಕಂಟ್ರೋಲಿಂಗ್ ಪವರ್ ಅಂತ ಎಕ್ಸ್ ಕಂಪನಿ, ಹೌದಾ ಇಲ್ವೋ? ಎಸ್ ಆರ್ ನೋ? ಸಪೋಸ್ ಇದೇ ಪಿ ಕಂಪನಿ ವೈ ಕಂಪನಿ ಇದು ಸೇ 100,000 ಶೇರ್ಸ್ ಇತ್ತು ಅಂತ ಇಟ್ಕೋಣ, ಬರೀ 20,000 ಶೇರ್ಸ್ ಪರ್ಚೇಸ್ ಮಾಡಿದ್ರೆ ಡೂ ಯು ಥಿಂಕ್ ಪಿ ಕಂಪನಿ ಹೋಲ್ಡಿಂಗ್ ಕಂಪನಿ ಆಗುತ್ತಾ? ಪಿ ಕಂಪನಿಗೆ ವೈ ಕಂಪನಿ ಮೇಲೆ ಅಧಿಕಾರ ಚಲಾಯಿಸುವಂತ ಪವರ್ ಬರುತ್ತಾ? ಬರೋದಿಲ್ಲ. ಯಾವಾಗ ಬರುತ್ತೆ? ಯಾವಾಗ ಬರುತ್ತೆ ಅಂದ್ರೆ ಮೋರ್ ದನ್ 50% ಅಷ್ಟು ಪೇಡ್ ಅಪ್ ಶೇರ್ ಕ್ಯಾಪಿಟಲ್ ನ ಪರ್ಚೇಸ್ ಮಾಡಿದಾಗ ಬರುತ್ತೆ. ಇಲ್ಲಿ ಕ್ವಶನ್ ಇರೋದು, ಸರ್ ನಾವು ಈ ಪಿ ಕಂಪನಿ ಬೇರೆ ಬೇರೆ ಕಂಪನಿಗಳೆಲ್ಲ ಮೋರ್ ದನ್ 50% ಪರ್ಚೇಸ್ ಮಾಡ್ತು ಅಂತ ಅನ್ಕೋಣ, ಓಕೆನಾ? ಮಾಡ್ತು ಅಂತ ಇಟ್ಕೋಣ. ಮಾಡದ ಮೇಲೆ ನಾವು ಓದ್ಬೇಕಾಗಿರೋದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಹೌ ವಿ ಯು ಗೋಯಿಂಗ್ ಟು ಪ್ರಿಪೇರ್ ಅನ್ ಅಕೌಂಟಿಂಗ್ ಪ್ರೋಸೆಸ್. ಯಾವ ರೀತಿ ನೀವು ಪಿ ಕಂಪನಿ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಎಕ್ಸ್ ಕಂಪನಿ ಯಾವ ತರ ಅಕೌಂಟ್ ಮಾಡ್ತಾರೆ, ಈ ಸಬ್ಸಿಡರಿ ಕಂಪನೀಸ್ ಅಂತ ಹೇಳ್ತೀವಿ ಅಥವಾ ನಾನ್ ಕಂಟ್ರೋಲಿಂಗ್ ಕಂಪನೀಸ್ ಅಥವಾ ಮೈನಾರಿಟಿ ಕಂಪನೀಸ್ ಯಾವ ರೀತಿ ಅಕೌಂಟಿಂಗ್ ಪ್ರೊಸೀಜರ್ ನ ಫಾಲೋ ಮಾಡುತ್ತೆ ಅದನ್ನೇ ನಮ್ಗೆ INDAS ಏನಂತ ಹೇಳ್ತೀವಿ, INDAS 110 ಅಲ್ಲಿ ಇದರ ಪ್ರೊಸೀಜರ್ ನ ಕೊಡುತ್ತೆ, ಓಕೆನಾ? ಅಂದ್ರೆ IND ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 110 ಇದು ನಮಗೆ ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಲ್ಲಿ ಯಾವ ರೀತಿ ನಾವು ಅಕೌಂಟ್ಸ್ ಅನ್ನ ಪ್ರಿಫಾರ್ಮ್ ಅನ್ನ ಯಾವ ರೀತಿ ಫಾಲೋ ಮಾಡಬೇಕು ಅಂತ ನಮಗೆ ಹೇಳ್ಕೊಡುತ್ತೆ. ಅರ್ಥ ಆಗ್ತಿದ್ಯಾ? ಈಗ ಇದು ಬೇಸಿಕ್, ನಿಮ್ಗೆ ವೆರಿ ವೆರಿ ಬೇಸಿಕ್ ಥಿಂಗ್. ಹಾಗಾದ್ರೆ ಅಕೌಂಟಿಂಗ್ ಫಾರ್ ಗ್ರೂಪ್ಸ್, ವಾಟ್ ಡೂ ಯು ಮೀನ್ ಬೈ ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಂತ ಹೇಳಿದ್ರೆ, ವೆನ್ ಅ ಬಿಗ್ ಕಂಪನಿ ಆರ್ ಅ ಲಾರ್ಜ್ ಕಂಪನಿ ಅಕ್ವೈರ್ಸ್ ಮೆಜಾರಿಟಿ ಶೇರ್ಸ್ ಆಫ್ ದ ಅನದರ್ ಕಂಪನಿ, ಮೆಜಾರಿಟಿ ಶೇರ್ಸ್ ಆಫ್ ದ ಅನದರ್ ಕಂಪನಿ ಆರ್ ಮೋರ್ ದನ್ ಒನ್ ಕಂಪನಿ, ದೆನ್ ದೇರ್ ಫಾರ್ಮ್ಸ್ ಎ ಗ್ರೂಪ್ ಆಫ್ ಕಂಪನೀಸ್. ದೇರ್ ಫಾರ್ಮ್ಸ್ ಎ ಗ್ರೂಪ್ ಆಫ್ ಕಂಪನೀಸ್. ಸೊ ಪ್ರಿಪೇರಿಂಗ್ ಅಕೌಂಟ್ಸ್ ಫಾರ್ ಸಚ್ ಗ್ರೂಪ್ ಆಫ್ ಕಂಪನೀಸ್ ಈಸ್ ನಥಿಂಗ್ ಬಟ್ ಅಕೌಂಟಿಂಗ್ ಫಾರ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಎಲ್ರಿಗೂ ಅರ್ಥ ಆಯ್ತಾ? ಪಕ್ಕ? ಓಕೆ. ಹಾಗಾದ್ರೆ ಸರ್ INDAS 110 ಅಲ್ಲಿ ನಮಗೆ ಏನೇನು ರೂಲ್ಸ್ ಅನ್ನ ಹೇಳುತ್ತೆ? ಈಗ ಪಿ ಕಂಪನಿ ಸೇ ಫಾರ್ ಎಕ್ಸಾಂಪಲ್ ಫಸ್ಟ್ ಆಫ್ ಏಪ್ರಿಲ್ ಅಂತ ಇಟ್ಕೋಣ, ಫಸ್ಟ್ ಆಫ್ ಏಪ್ರಿಲ್ 2017, 31st March 2018, ಓಕೆನಾ? ಇದು ಈ ಫೈನಾನ್ಶಿಯಲ್ ಅಲ್ಲಿ ಪಿ ಕಂಪನಿ ಬಿಸ್ನೆಸ್ ಮಾಡ್ತಾ ಇತ್ತು. ಎಕ್ಸ್ ಕಂಪನಿ ಕೂಡ ಸೇಮ್ ಡೇಟ್ ಅಲ್ಲಿ 1/4/17 ಟು 31st March 2018 ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೆ, ಓಕೆನಾ? ಇವರು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರು, ಇವರು ಇಂಡಿಪೆಂಡೆಂಟ್ ಆಗಿ ಬಿಸ್ನೆಸ್ ಮಾಡ್ತಾ ಇದ್ರು, ಓಕೆನಾ? ಆದ್ರೆ ಏನ್ ಮಾಡ್ತು ಇನ್ ಬಿಟ್ವೀನ್ ದಿಸ್ ಡೇ ಆನ್ 31st of December 2017 ನೋಡಿ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಹೌದಾ? ಈ ಡಿಸೆಂಬರ್ 2017 ಅಲ್ಲಿ ಪಿ ಕಂಪನಿ ಏನ್ ಮಾಡ್ತು, ಎಕ್ಸ್ ಕಂಪನಿಯ ಮೆಜಾರಿಟಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತು. ಪರ್ಚೇಸ್ ಮಾಡಿದ ಮೇಲೆ ಪಿ ಕಂಪನಿ ಯಾವ ತರ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುತ್ತೆ, ಎಕ್ಸ್ ಕಂಪನಿ ಯಾವ ತರ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುತ್ತೆ. ನೋಡಿ, ನಮ್ಮ ಹತ್ರ ಎರಡು ತರ ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಆನ್ ಇನ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್, ಇನ್ ಪ್ರಿಪರೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂಡ್ ಇನ್ಕಮ್ ಸ್ಟೇಟ್ಮೆಂಟ್. ಬೋರಿಂಗ್ ಅನ್ಸುತ್ತೆ ಬಟ್ ವೆರಿ ಇಂಪಾರ್ಟೆಂಟ್. 31st March 2018 ಅಲ್ಲಿ, ಓಕೆನಾ, ಈ ಪಿ ಕಂಪನಿ ಎರಡು ತರ ಇನ್ಕಮ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಅದನ್ನ ಒಂದನ್ನ ಸ್ಟ್ಯಾಂಡ್ ಅಲೋನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಸ್ಟ್ಯಾಂಡ್ ಅಲೋನ್. ಸ್ಟ್ಯಾಂಡ್ ಅಲೋನ್ ಅಂದ್ರೆ ಪಿ ಕಂಪನಿ ಮಾತ್ರ ಪ್ರೆಸೆಂಟ್ ಮಾಡಬೇಕಾಗುತ್ತೆ. ಅವರ ಕಂಪನಿ ಇನ್ಕಮ್ಸ್ ಎಷ್ಟಿದೆ, ಎಕ್ಸ್ಪೆನ್ಸಸ್ ಎಷ್ಟಿದೆ, ಅಸೆಟ್ಸ್ ಎಷ್ಟಿದೆ, ಲೈಬಿಲಿಟೀಸ್ ಎಷ್ಟಿದೆ ಅಂತ ಹೇಳಿ ಸ್ಟ್ಯಾಂಡ್ ಅಲೋನ್ ಫೈನಾನ್ಶಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಕ್ಲಿಯರ್? ಅದೇ ಡೇಟ್ಗೆ
ಇನ್ನೂ ಒಂದು ಪ್ರಿಪೇರ್ ಮಾಡಬೇಕಾಗುತ್ತೆ, ಅದನ್ನೇ ಕನ್ಸಾಲಿಡೇಟೆಡ್ ಏನಂತ ಹೇಳ್ತೀವಿ, ಇದನ್ನ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಈಗ ನಮಗೆ ಸ್ಟ್ಯಾಂಡ್ ಅಲೋನ್ ಮಾಡಬೇಕಾದ್ರೆ ಆಲ್ರೆಡಿ ನಾವು ಕಲ್ತ್ಬಿಟ್ಟಿದೀವಿ ಯಾವ ರೀತಿ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಮಾಡೋದು, ಬ್ಯಾಲೆನ್ಸ್ ಶೀಟ್ ಮಾಡೋದು, ಕ್ಯಾಶ್ ಫ್ಲೋ ಮಾಡೋದು ಎಲ್ಲ ಕಲ್ತ್ಕೊಂಡ್ಬಿಟ್ಟಿದೀವಿ. ಆದ್ರೆ ಇಲ್ಲಿ ಕನ್ಸಾಲಿಡೇಟ್ ಮಾಡಬೇಕಾದ್ರೆ ಯಾವ ತರ ಕನ್ಸಾಲಿಡೇಟ್ ಮಾಡೋದು, ಕನ್ಸಾಲಿಡೇಟ್ ಮಾಡಬೇಕಾದ್ರೆ ಯಾವ ತರ ಪ್ರೊಸೀಜರ್ ನ ಫಾಲೋ ಆಗ್ಬೇಕು. ಸರ್, ಫಸ್ಟ್ ಕನ್ಸಾಲಿಡೇಟೆಡ್ ಅಂದ್ರೆ ಏನು? ಪಿ ಕಂಪನಿ ಅಸೆಟ್ಸ್ ಲಯಬಿಲಿಟೀಸ್ ಜೊತೆಗೆ, ಓಕೆನಾ, ಎಕ್ಸ್ ಕಂಪನಿದು ಅಸೆಟ್ಸ್ ಲಯಬಿಲಿಟೀಸ್ ಸೇರಿಸಬೇಕಾಗುತ್ತೆ. ಸಪೋಸ್ ವೈ ಇದು ಪರ್ಚೇಸ್ ಮಾಡಿದ್ದು, ಆವಾಗ ಪಿ ಕಂಪನಿದು, ಎಕ್ಸ್ ಕಂಪನಿದು, ವೈ ಕಂಪನಿ, ಝಡ್ ದು ಸೇರಿಸ್ತು ಅಂತ ಇಟ್ಕೊಳ್ಳಿ. ಪಿ ಕಂಪನಿ ಜೊತೆಗೆ ಎಕ್ಸ್ ವೈ ಝಡ್ ದು ಸೇರಿಸಬೇಕು, ಎಕ್ಸ್ ವೈ ಝಡ್ ಜೊತೆಗೆ ಎರು ಸೇರಿಸ್ದು ಅಂತ ಇಟ್ಕೊಳ್ಳಿ. ಎಕ್ಸ್ ವೈ ಝಡ್ ಅಂಡ್ ಎ ಕಂಪನಿ ಅಲಾಂಗ್ ವಿತ್ ಪಿ ಕಂಪನೀಸ್, ಇದನ್ನೇ ನಾವು ಕನ್ಸಾಲಿಡೇಟೆಡ್ ಏನೋ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಆಲ್ ಆಫ್ ಯು ಗೆಟಿಂಗ್ ಇಟ್? ನಾವು ಇದನ್ನ ನಾನು ಹೇಳಬೇಕಾಗಿದ್ದ ಟಾಪಿಕ್ ಬೇಸಿಕ್ ಆಗಿ ಹೇಳಬೇಕಾಗಿರೋದು ಹೇಳಿ. ಈಗ ಸರ್, ನಾನೊಂದು ಸ್ಮಾಲ್ ಒಂದು ಲೈನ್ ಆಫ್ ಸ್ಟೋರಿ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ನಿಮಗೆ ಏನದು ಲೈನ್ ಆಫ್ ಸ್ಟೋರಿ ಅಂತ ಹೇಳ್ತೀನಿ. ಈಗ ಪಿ ಕಂಪನಿ ಪರ್ಚೇಸ್ ಮಾಡೋದು ಯಾವತ್ತಪ್ಪ ಅಂದ್ರೆ ಡಿಸೆಂಬರ್ 17 ಅಲ್ಲಿ, ಕರೆಕ್ಟ್? ಎಷ್ಟು ಪರ್ಚೇಸ್ ಮಾಡಿದ್ಯಪ್ಪ? 60,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದೆ. ಈ ಪಿ ಕಂಪನಿ 60,000 ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಎಕ್ಸ್ ಕಂಪನಿಯಲ್ಲಿ ಇರ್ತಕ್ಕಂತಹ ಏನೇ ಪ್ರಾಫಿಟ್ ಬರಲಿ, ಏನೇ ಲಾಸಸ್ ಇರಲಿ, ಮುಂದಕ್ಕೆ ಬರೋದಾಗಿರ್ಲಿ, ಹಿಂದೆ ಇರೋದಾಗಿರ್ಲಿ, ಇನ್ನು ಮುಂದೆ ಬರೋದಾಗ್ಲಿ, ಈಗ ಆಗಿರೋದಾಗ್ಲಿ, ಎಲ್ಲದರಲ್ಲೂ ಕೂಡ ಅವರಿಗೆ ಮೆಜಾರಿಟಿ ಶೇರ್ ಇದ್ದೇ ಇರುತ್ತಾ ಇಲ್ವಾ ಹೇಳಿ? ಇರುತ್ತಾ ಇಲ್ವಾ? ಇರುತ್ತೆ. ಸೇ ನನ್ನ ಪ್ರಕಾರ ಎಷ್ಟಿರುತ್ತೆ ಅಂದ್ರೆ, ಈಗ 100,000 ಶೇರ್ಸ್ ಅಲ್ವಾ ಇರೋದು, ಇದರಲ್ಲಿ ಪಿ ಕಂಪನಿ ಎಷ್ಟು ಪರ್ಚೇಸ್ ಮಾಡಿದೆ? 60,000. ಹೌದಾ? ಎಕ್ಸ್ ಕಂಪನಿ ಇಂದ ಹತ್ರ ಎಷ್ಟು ಉಳಿಯುತ್ತೆ? 40K ಅಂದ್ರೆ 40,000 ಉಳಿಯುತ್ತೆ. ಹಾಗಾದ್ರೆ ನಿಮ್ಗೆ ರೇಷಿಯೋ ಆಲ್ ಹೇಳಿದ್ರೆ 2-2s 2-3s, ಕರೆಕ್ಟ್? ಅಲ್ಲಿಗೆ 3/5 ಅಷ್ಟು ಹೋಲ್ಡಿಂಗ್ಸ್ ಯಾರ ಹತ್ರ ಇದೆಯಪ್ಪ? ಪಿ ಕಂಪನಿ. ಇನ್ನು ಉಳಿದಿರೋ 2/3 ಯಾರ ಹತ್ರ, 2/5 ಯಾರ ಹತ್ರ ಇರುತ್ತೆ? ಎಕ್ಸ್ ಕಂಪನಿ ಇರುತ್ತೆ. ಇದರ ಅರ್ಥ ಇಷ್ಟೇ, ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಎಕ್ಸ್ ಕಂಪನಿ ಏನೇ ಪ್ರಾಫಿಟ್ ಅರ್ನ್ ಮಾಡಿರ್ಲಿ, ಎಕ್ಸ್ ಕಂಪನಿಯಲ್ಲಿ ಏನೇ ಪ್ರಾಫಿಟ್ ಬಂದಿರಲಿ, ಎಕ್ಸ್ ಕಂಪನಿನಲ್ಲಿ ಏನೇ ಲಾಸ್ ಆಗಿರಲಿ, ಎಕ್ಸ್ ಕಂಪನಿಯಲ್ಲಿ ಎಷ್ಟೇ ಅಸೆಟ್ಸ್ ಇರಲಿ, ಎಷ್ಟೇ ಲಯಬಿಲಿಟೀಸ್ ಇರಲಿ, ಅದರಲ್ಲಿ ಎಲ್ಲ ಕೂಡ 3/5 ಅಷ್ಟು ಶೇರು ಯಾರಿಗೆ ಸೇರುತ್ತೆ? ಪಿ ಕಂಪನಿಗೆ ಸೇರುತ್ತೆ. ಇನ್ನ 2/5 ಮಾತ್ರ ಯಾರಿಗೆ ಸೇರಿರುತ್ತೆ? ಎಕ್ಸ್ ಕಂಪನಿಗೆ ಸೇರುತ್ತೆ. ಅದಕ್ಕೆ 2/5 ನ ನಾವು ನಾನ್ ಕಂಟ್ರೋಲಿಂಗ್ ಕಂಪನಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನಾನ್ ಕಂಟ್ರೋಲಿಂಗ್ ಕಂಪನಿ. ಇದು 2 marks ಗೆ ತುಂಬಾ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ಯು ವಿಲ್ ಫೈಂಡ್ ಒನ್ ಕ್ವಶನ್, ವಾಟ್ ಯು ಮೀನ್ ಬೈ ನಾನ್ ಕಂಟ್ರೋಲಿಂಗ್ ಕಂಪನಿ, ಅಥವಾ ವಾಟ್ ಯು ಮೀನ್ ಬೈ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕೇಳ್ತಾರೆ. ಗ್ಯಾರಂಟಿ ಕ್ವಶನ್ ಅದು. ಈಗ ಸರ್, ನಾವು ಇದೆಲ್ಲ ಆಯ್ತು, ಪಿ ಕಂಪನಿ ಪರ್ಚೇಸ್ ಮಾಡಿದೆ, ಆ ಪರ್ಚೇಸ್ ಮಾಡಿದ್ಮೇಲೆ ಮೆಜಾರಿಟಿ ಶೇರ್ ಪಿಗೆ ಹೋಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಎಕ್ಸ್ ಹೋಗುತ್ತೆ, ಅದು ಗೊತ್ತಾಯ್ತು. ಹೌದಾ? ಹಾಗಾದ್ರೆ ಸರ್, IND AS 10 ಪ್ರಕಾರ ಏನೇನು ಸ್ಟೆಪ್ಸ್ ನ ಅಕೌಂಟಿಂಗ್ ಪ್ರೊಸೀಜರ್ ನಾವು ಫಾಲೋ ಮಾಡ್ತೀವಿ? ಫಸ್ಟ್ ಪ್ರೊಸೀಜರ್, 1 ನಿಮಿಷ, ಓಕೆ. ಈಗ ಪ್ರೊಸೀಜರ್ ಬಗ್ಗೆ ಹೇಳ್ತಾ ಇದ್ವಿ. ಫಸ್ಟ್ ಪ್ರೊಸೀಜರ್ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ಸ್ಟೆಪ್ ಅಂತಾನೆ ಕರೆಯೋಣ. ಫಸ್ಟ್ ವಿ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಅಂತ ಕರಿತೀವಿ. ಏನಿದು? ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ. ಸರ್, ಏನಿದು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಅಂದ್ರೆ, ಈಗ ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ, ಯಾವ ಕಂಪನಿ ಸೇಲ್ ಮಾಡ್ತಾ ಇದೆ, ಫಸ್ಟ್ ಐಡೆಂಟಿಫೈ ಮಾಡಬೇಕು. ಯಾವ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ ಅದನ್ನ ಹೋಲ್ಡಿಂಗ್ ಕಂಪನಿ ಅಂತ ಹೇಳ್ತೀವಿ, ಅಥವಾ ಮೆಜಾರಿಟಿ ಕಂಪನಿ ಅಂತ ಹೇಳ್ತೀವಿ. ಯಾವ ಕಂಪನಿ ಸೇಲ್ ಮಾಡ್ತಾ ಇದೆ ಮೆಜಾರಿಟಿ ಶೇರ್ಸ್ ಅನ್ನ, ಅವ್ರನ್ನ ಮೈನಾರಿಟಿ ಅಂತ ಹೇಳ್ತೀವಿ. ಇಲ್ಲಿ 1 lakh ಶೇರ್ಸ್ ಇತ್ತು ಟೋಟಲ್ ಎಕ್ಸ್ ಕಂಪನಿಲಿ. ಪಿ ಕಂಪನಿ ಎಷ್ಟು ಪರ್ಚೇಸ್ ಮಾಡ್ತು? 60,000. ಇನ್ನು ಎಕ್ಸ್ ಗೆ ಎಷ್ಟು ಉಳಿಯುತ್ತೆ? 40,000. ರೇಷಿಯೋ ಎಷ್ಟಾಯ್ತು? 3:3. ದಿಸ್ ಈಸ್ ದ ಫಸ್ಟ್ ಸ್ಟೆಪ್. ಹೇಳಿ, ಈಸಿ ಇದೆಯಾ ಇಲ್ವಾ? ಈಸಿ ಇದೆ. ಎರಡನೇ ಪಾಯಿಂಟ್ ಸರ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ಏನಿದು?
ಸರ್ ವಾಟ್ ಈಸ್ ಕ್ಯಾಪಿಟಲ್ ಪ್ರಾಫಿಟ್ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳಿದ್ರೆ ಪ್ರಾಫಿಟ್ ಯು ಅರ್ನ್ ಪ್ರಾಫಿಟ್ ಎ ಕಂಪನಿ ಅರ್ನ್ ಅಟ್ ದ ಟೈಮ್ ಆಫ್ ಪರ್ಚೇಸ್ ಆಫ್ ಅನ್ ಅನದರ್ ಕಂಪನಿ ಪ್ರಾಫಿಟ್ ಪರ್ಚೇಸಿಂಗ್ ಕಂಪನಿ ಯಾರು ಇಲ್ಲಿ ಬಿ ಕಂಪನಿ ಎಕ್ಸ್ ಕಂಪನಿನ ಪರ್ಚೇಸ್ ಮಾಡಬೇಕಾದ್ರೆ ಎಕ್ಸ್ ಕಂಪನಿಯಿಂದ ಪಿ ಕಂಪನಿಗೆ ಏನಾದರೂ ಬೆನಿಫಿಟ್ ಬರ್ತಾ ಇದೆಯಾ ಲಾಭ ಆಗ್ತಾ ಇದೆಯಾ ಆ ಲಾಭನ ನಾವೇನಂತ ಹೇಳ್ತೀವಿ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಹೇಳ್ತೀವಿ ಸರ್ ಯಾವ ತರ ಆಗಿರ್ಬೋದು ಸರ್ ಒಂದು ಉದಾಹರಣೆ ಕೊಡಿ ಎಕ್ಸಾಂಪಲ್ ಕೊಡಿ ಅಂತ ಹೇಳಿ ಸರ್ ಇದು ಎಕ್ಸ್ ಕಂಪನಿ ಇದು ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತೀನಿ ಇದು 31st March 2018 ಅಲ್ಲಿ ಇತ್ತು ಅಂತಿಕೊಳ್ಳಿ 31st March 2018 ಅಲ್ಲೇ ಇತ್ತು ಅಂತಿಕೊಳ್ಳೋಣ ಇದು ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್ ನಾನು ಹಳೆ ಬ್ಯಾಲೆನ್ಸ್ ಶೀಟ್ ತೋರಿಸ್ತಾ ಇದ್ದೀನಿ ಓಕೆನಾ ಇಲ್ಲಿ ಜನರಲ್ ರಿಸರ್ವ್ ಅಥವಾ ರಿಸರ್ವ್ ಫಂಡ್ ಅಂತ ಇತ್ತು ಇದು 1/4/2017 ಅಂತ ಡೇಟ್ ಕೊಟ್ಟಿಲ್ಲ ಏನಿದು ಡೇಟ್ 1/4/2017 ಅಂದ್ರೆ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರ್ ಬಿಗಿನಿಂಗ್ ಆಫ್ ದ ಫೈನಾನ್ಷಿಯಲ್ ಇಯರ್ ಯಾವ್ದು ಬಿಗಿನಿಂಗ್ 1/4/2017 ಇಲ್ಲಿ 1 ಲಕ್ಷ ರೂಪಾಯಿ ಜನರಲ್ ರಿಸರ್ವ್ ಇತ್ತು ಅಂತ ಇಟ್ಕೋಣ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಎಕ್ಸ್ ಕಂಪನಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಜನರಲ್ ರಿಸರ್ವ್ 1/4/2017 1 ಲಕ್ಷ ಇತ್ತು ಅಂದ್ರೆ ಅದರ ಅರ್ಥ ರಿಸರ್ವ್ ಇದರ ಹಿಂದಿನ ವರ್ಷದ್ದು ಅಂದ್ರೆ 16/17 ಅಥವಾ 15/16 ಯಾವತ್ತಿಂದೋ ರಿಸರ್ವ್ ಕ್ಯಾರಿ ಫಾರ್ವರ್ಡ್ ಆಗಿ ಈ ವರ್ಷ ಎಷ್ಟಾಗಿದೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಗಿ 1 ಲಕ್ಷ ಆಗಿದೆ ಅಂದ್ರೆ ಹೋದ ವರ್ಷದ್ದು ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷ ಏನಾಗಿದೆ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಆಗಿದೆ ಎಸ್ ಆರ್ ನೋ ಓಪನಿಂಗ್ ಆಗಿದೆ ಹಾಗಾದ್ರೆ ಇದು ಪಿ ಕಂಪನಿ ಪರ್ಚೇಸ್ ಮಾಡಿದ ಮೇಲೆ ಇರ್ತಕ್ಕಂತ ರಿಸರ್ವ್ ಅಥವಾ ಹಿಂದೆ ಇರ್ತಕ್ಕಂತ ರಿಸರ್ವ್ ನೋಡಿ ಇಲ್ಲಿ ಪಿ ಕಂಪನಿ ಪರ್ಚೇಸ್ ಮಾಡೋದು ಯಾವತ್ತಪ್ಪ December 17 ಅಲ್ಲಿ ಪರ್ಚೇಸ್ ಮಾಡೋದು ರಿಸರ್ವ್ ಯಾವ ಡೇಟ್ ಅಲ್ಲಿ ಇದೆಯಪ್ಪ 1/4/17 ಅಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ ರಂಜಿತ್ ಕೇಳಿಸ್ಕೋ ಪಿ ಕಂಪನಿ ಪರ್ಚೇಸ್ ಮಾಡಿರೋದು December 17 ಅಲ್ಲಿ ಎಕ್ಸ್ ಕಂಪನಿ ಆಲ್ರೆಡಿ ರಿಸರ್ವ್ ಅಂತ ಹೇಳಿ ಬ್ಯಾಲೆನ್ಸ್ ಶೀಟ್ ನಲ್ಲಿ 1/4/17 ಅಂತ ತೋರಿಸ್ತಾ ಇದೆ ಹೌದಾ ಇದು ಇದಕ್ಕಿಂತಲೂ ಹಿಂದಿಂದ ಇದಾದ್ಮೇಲೆ ಬಂದಿದ್ಯಾ ಹಿಂದಿಂದೆ ಅಂದ್ರೆ ಪಿ ಕಂಪನಿದ ಇನ್ವಾಲ್ವ್ಮೆಂಟ್ ಏನು ಇಲ್ಲ ಪಿ ಕಂಪನಿ ಏನು ಕಷ್ಟಪಟ್ಟು ಈ ರಿಸರ್ವ್ ನ ಗುಡ್ಡೆ ಹಾಕಿಲ್ಲ ಹಾಕಿದ್ಯಾ ಏನು ಗುಡ್ಡೆ ಹಾಕಿಲ್ಲ ಫ್ರೀ ಆಗಿ ಪಿ ಕಂಪನಿ ಏನಾದ್ರೂ ಎಕ್ಸ್ ಕಂಪನಿಗೆ ಪರ್ಚೇಸ್ ಮಾಡಿದ್ರೆ ಇದ್ರಲ್ಲಿ ಇರ್ತಕ್ಕಂತ ರಿಸರ್ವ್ ಅಲ್ಲಿ ಇರ್ತಕ್ಕಂತ ಇದು ರಿಸರ್ವ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್ ತಾನೆ ಆ ಪ್ರಾಫಿಟ್ ಯಾರ್ಯಾರಿಗೆ ಹೋಗುತ್ತೆ ಎಕ್ಸ್ ಮಾತ್ರ ಹೋಗುತ್ತಾ ಎಕ್ಸ್ ಹೇಳ್ತಿನ ಇದು ನಾನ್ ಮಾತ್ರ ಸಂಪಾದನೆ ಮಾಡೋದು ಯೋ ನೀನೇ ಸಂಪಾದನೆ ಮಾಡಿರೋದು ನಿಂದ 60% ದುಡ್ಡು ಯಾರ ಹತ್ರ ಇದೆ ನನ್ನ ಹತ್ರ ಇದೆ ಹೋಲ್ಡಿಂಗ್ ಕರೆಕ್ಟ್ ತಾನೆ ನೀನ್ ಅರ್ನ್ ಮಾಡಿರೋದು ಎಲ್ಲ 60% ನನಗೆ ಕೊಡು ಪ್ರಾಫಿಟ್ ಒಂದೇ ಅಲ್ಲ ಲಾಸ್ ಇದ್ರೂ ಅವ್ನು ಕೊಟ್ಟೆ ಕೊಡ್ತೀನಿ ಅರ್ಥ ಆಗ್ತಿದ್ಯಾ ಹ್ಯಾಪಿನೆಸ್ ಒಂದ್ರಲ್ಲೇ ಅಲ್ಲ ಇವರಿಂದ ಸ್ಯಾಡ್ ಆಲ್ಸೋ ಅರ್ಥ ಆಗ್ತಿದ್ಯಾ ಸುಖ ದುಃಖ ಇಲ್ಲಿ ಸುಖ ಇದೆ ಕೊಡ ತಗೋ 60% ಅಂತ ಹೇಳ್ತೀನಿ ಹಾಗಾದ್ರೆ ಈ 1 ಲಕ್ಷದಲ್ಲಿ ಪಿಗೂ ಶೇರ್ ಇದೆ ಕರೆಕ್ಟಾ ಇದು ಪರ್ಚೇಸ್ ಮಾಡೋದಕ್ಕೆ ಹಿಂದಿಂದು ಯಾವುದೇ ಲಾಭ ಎನಿ ಪ್ರಾಫಿಟ್ಸ್ ಎನಿ ರಿಸರ್ವ್ ವಿಚ್ ಈಸ್ ಸ್ಟ್ಯಾಂಡಿಂಗ್ ಆನ್ ಆರ್ ಬಿಫೋರ್ ದ ಪರ್ಚೇಸ್ ಡೇ ಆನ್ ಆರ್ ಬಿಫೋರ್ ದ ಪರ್ಚೇಸ್ ಡೇ ಪರ್ಚೇಸ್ ಡೇಟ್ ಹಿಂದೆ ತಾನೆ ಇರೋದು 1/4 ಅದೆಲ್ಲ ಎಲ್ಲೋಗುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಗೆ ಹೋಗುತ್ತೆ ಎಲ್ಲೋಗುತ್ತೆ ಅಲ್ಲಿ ಗಾಟ್ ಇಟ್ ಇನ್ನೊಂದು ಪಾಯಿಂಟ್ ಇದೆ ಬ್ಯಾಲೆನ್ಸ್ ಶೀಟ್ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಪ್ ಟು 31st March 2018 ಅಂತ ಹೇಳ್ತಾರೆ ಸೂಪರ್ ಆಗಿದೆ ಪಾಯಿಂಟ್ ನೋಡ್ಕೊಳ್ಳಿ ಪ್ರಾಫಿಟ್ ಯಾವತ್ತಿಂದ ಯಾವತ್ತಂತೆ ಅಪ್ ಟು 31st March 2018 ಅಂದ್ರೆ ಎಂಡ್ ಆಫ್ ದ ಇಯರ್ ಅಲ್ಲಿ ಬಂದಿರೋ ಪ್ರಾಫಿಟ್ ಇದು 1 ಲಕ್ಷ ರೂಪಾಯಿ ಇದೆ ಅಂತ ಅನ್ಕೋಣ ಈಗ ಹೇಳಿ ಇದರಲ್ಲಿ ಏನಾದರೂ ಪ್ರಾಫಿಟ್ ಬಿಫೋರ್ ಪರ್ಚೇಸ್ ಇದೆಯಾ ಇಲ್ವಾ ಬಿಫೋರ್ ಪರ್ಚೇಸ್ ಇದೆಯಾ ಇಲ್ವ ಜಗ್ಗು ಇದೆ ವಿನಯ್ ಇದೆಯಾ ಇಲ್ವಾ ನೋಡು ಪ್ರಾಫಿಟ್ 31st March 2018 ಅಂದ್ರೆ ಈ ವರ್ಷದ ಪ್ರಾಫಿಟ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬಂದಿರೋ ಪ್ರಾಫಿಟ್ ಕರೆಕ್ಟಾ ಇಲ್ಲಿಂದ ಇಲ್ಲಿವರೆಗೂ ಪ್ರಾಫಿಟ್ ಅಂತ ಹೇಳಿದ್ರೆ ಇಲ್ಲಿಂದ ಡಿಸೆಂಬರ್ ವರೆಗೂ ಪಾಪ ಎಕ್ಸೋಪ್ನೆ ಕಷ್ಟಪಟ್ಟಿರ್ತ ಕರೆಕ್ಟ್ ಇಲ್ಲ ಎಸ್ ಆರ್ ನೋಕೆ ಹೌದಾ ಇಲ್ಲಪ್ಪ ಲಾಜಿಕ್ ತಾನೆ ಇದು ಇಲ್ಲಿಂದ ಏಪ್ರಿಲ್ ಇಂದ December 17 ವರೆಗೂ ಎಕ್ಸೋಪ್ನೆ ಕಷ್ಟಪಟ್ಟು ಪ್ರಾಫಿಟ್ ಅರ್ನ್ ಮಾಡಿರ್ತಾನೆ ಜನವರಿಯಿಂದ ಹೌದಾ ಡಿಸೆಂಬರ್ ಅಂದ್ರೆ ಆಯ್ತು ಮುಂದೆ ಓದ್ಬಿಡಿ
ಜನವರಿ ಫೆಬ್ರವರಿ ಮಾರ್ಚ್ 18 ವರೆಗೂ ಯಾರು ಸೇರ್ಕೊಂಡು ಮಾಡಿರ್ತಾರೆ, ಬಿನು ಸೇರ್ಕೊಂಡಿರ್ತಾನೆ, ಎಕ್ಸು ಸೇರ್ಕೊಂಡಿರ್ತಾರೆ. ಒಂದ್ ಸರಿ ಪರ್ಚೇಸ್ ಮಾಡಿದ್ಮೇಲೆ ನಿಮ್ ಕಂಪನಿ ಆಕ್ಟಿವಿಟೀಸ್ ಅಲ್ಲಿ ಎಲ್ಲ ನಂದು ಇರುತ್ತೆ ಕೈವಾಡ, ಹೌದಾ ಇಲ್ವಾ? ಎಸ್ ಆರ್ ನೋ? ಅರ್ಥ ಆಯ್ತು ಅಂದ್ರೆ ಎಸ್ ಮುಂದಕ್ಕೆ ಹೋಗೋಣ, ಇಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. ಓಕೆ ಫೈನ್. ಈಗ ಪ್ರಾಫಿಟ್ ಸ್ಟೋರ್ಸ್ ಆರೋ ಡೇಟ್ ಯಾವ್ದಪ್ಪ ಅಂದ್ರೆ ಡಿಸೆಂಬರ್ 18 ಮಾರ್ಚ್ 18 ಅಲ್ಲಿ. ಮಾರ್ಚ್ 18 ಅಂದ್ರೆ ಪ್ರಾರಂಭ ಯಾವತ್ತಾಗಿರುತ್ತೆ? 1/4/2017 ಅಲ್ಲಿ ಆಗಿರುತ್ತೆ. 1/4/17 ಇಂಟು 31st March 18, 1 lakh rupees. ಹೌದಾ? ಒಂದಷ್ಟು ಪ್ರಾಫಿಟ್ ಎಕ್ಸ್ ಮಾತ್ರ ಸಂಪಾದನೆ ಮಾಡಿದ್ದಾನೆ, ಯಾಕೆಂದ್ರೆ ಎಕ್ಸ್ ಸ್ಟಾರ್ಟ್ ಮಾಡಿದ್ದು 1/4/17 ಅಲ್ಲಿ, ಹೌದಾ? ಕ್ಲೋಸ್ ಮಾಡಿರೋದು ಡಿಸೆಂಬರ್ 18 ಅಲ್ಲಿ, ಕರೆಕ್ಟ್? ಇದರ ಮಧ್ಯದಲ್ಲಿ ಪರ್ಚೇಸ್ ಮಾಡಿರೋದು ಯಾವ ಡೇಟ್ ಅಲ್ಲಿ? ಡಿಸೆಂಬರ್ ಅಲ್ಲಿ. ಅಲ್ಲಿಗೆ ಜನವರಿಯಿಂದ ಎಕ್ಸ್ ಕಂಪನಿ ಒಂದು ವ್ಯವಹಾರದಲ್ಲಿ ಪಿ ಕಂಪನಿ ಕೈವಾಡ ಇರುತ್ತೆ ಅಂತ ಆಯ್ತು, ಕರೆಕ್ಟ? ಹಾಗಾದ್ರೆ ಎಕ್ಸ್ ಕಂಪನಿ ಅಲೋನ್ ಆಗಿ ಒಬ್ರೆ ಏಪ್ರಿಲ್ ಇಂದ ಡಿಸೆಂಬರ್ ವರೆಗೂ ಕಷ್ಟಪಟ್ಟು ಸಂಪಾದನೆ ಮಾಡೋದು ಪ್ರಾಫಿಟ್ ಇದೆ. ಆ ಪ್ರಾಫಿಟ್ ಅಲ್ಲೂ ಕೂಡ ಯಾರು ಶೇರ್ ಇರುತ್ತೆ? ಪಿ ಕಂಪನಿಗೆ ಇರುತ್ತೆ. ಎಷ್ಟು ಇರುತ್ತೆ, ಎಷ್ಟು ಪರ್ಸೆಂಟೇಜ್ ಇರುತ್ತೆ ಅಷ್ಟು ಇರುತ್ತೆ. ಹಾಗಾದ್ರೆ ನಾವು ಇಲ್ಲಿ ಕ್ಯಾಪಿಟಲ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಜನರಲ್ ರಿಸರ್ವ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎರಡೂ ಕೂಡ ನಾವು ಲೆಕ್ಕ ತಗೊಳ್ತೀವಿ. ಅಂದ್ರೆ ಈ ಎರಡೂ ಕೂಡ ಪ್ರಾಫಿಟ್ಸ್ ಮತ್ತೆ ರಿಸರ್ವ್ಸ್ ಏನಿದೆ, ಆ ರಿಸರ್ವ್ಸ್ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ದಿನಗಳಲ್ಲಿ ಏನೇ ಲಾಭ ಉಳ್ಕೊಂಡಿದ್ರು ಕೂಡ ಮೈನಾರಿಟಿ ಕಂಪನಿನಲ್ಲಿ, ಮೈನಾರಿಟಿ ಕಂಪನಿಲಿ ಏನೇ ಪ್ರಾಫಿಟ್ ಅದನ್ನ ನಾನ್ ಕಂಟ್ರೋಲಿಂಗ್ ಕಂಪನಿ ಅಂತ ಹೇಳ್ತೀನಿ, ಓಕೆನಾ? ಆ ನಾನ್ ಕಂಟ್ರೋಲಿಂಗ್ ಕಂಪನಿಲಿ ಏನೇನ್ ಪ್ರಾಫಿಟ್ಸ್, ಏನೇನ್ ರಿಸರ್ವ್ಸ್ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ದಿನಗಳಲ್ಲಿ ಇತ್ತು ಅಂತ ಎಲ್ಲಾ ಪ್ರಾಫಿಟ್ಸ್ ನ ರಿಸರ್ವ್ಸ್ ನ ನಾನೇನಂತ ಕರಿತೀನಿ? ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀನಿ. ಎಲ್ಲರಿಗೂ ಕ್ಲಿಯರ್ ಆಯ್ತಾ? ಎರಡನೇದು ಆಯ್ತು. ಮೂರನೇದು ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್. ಸರ್, ವಾಟ್ ಈಸ್ ರೆವಿನ್ಯೂ ಪ್ರಾಫಿಟ್ ಅಂದ್ರೆ ಪ್ರಾಫಿಟ್ಸ್ ಅರ್ನ್ ಡ್ಯೂರಿಂಗ್ ದ ಫೈನಾನ್ಶಿಯಲ್ ಇಯರ್. ಪ್ರಾಫಿಟ್ಸ್ ಅರ್ನ್ ಡ್ಯೂರಿಂಗ್ ದ ಫೈನಾನ್ಶಿಯಲ್ ಇಯರ್ ಆಫ್ಟರ್ ಅಕ್ವಿಸಿಷನ್. ಏನದು? ಆಫ್ಟರ್ ಅಕ್ವಿಸಿಷನ್. ಅಲ್ಲಿಗೆ 31st December 2017 ವರೆಗೂ ಬರೋ ಎಲ್ಲಾ ಪ್ರಾಫಿಟ್ಸ್ ರಿಸರ್ವ್ ಎಲ್ಲೋಯ್ತು? ರೆವಿನ್ಯೂ ಪ್ರಾಫಿಟ್ ಹೋಯ್ತು, ಕರೆಕ್ಟ್? ಹಾಗಾದ್ರೆ ಯಾವಾಗ ಹೋಲ್ಡಿಂಗ್ ಕಂಪನಿ, ಮೆಜಾರಿಟಿ ಕಂಪನಿ ಅಂಡ್ ಮೈನಾರಿಟಿ ಕಂಪನಿ, ಕಂಟ್ರೋಲಿಂಗ್ ಕಂಪನಿ, ನಾನ್ ಕಂಟ್ರೋಲಿಂಗ್ ಕಂಪನಿ ಇಬ್ರು ಸೇರ್ಕೊಂಡು ಕೆಲಸ ಮಾಡಿರ್ತಾರಲ್ವಾ ಬಿಸ್ನೆಸ್ ನ, ಆ ಬಿಸ್ನೆಸ್ ನಲ್ಲಿ ಬಂದಿರತಕ್ಕಂತ ರಿಸರ್ವ್, ಆ ಬಿಸ್ನೆಸ್ ನಲ್ಲಿ ಬಂದಿರುವಂತ ಪ್ರಾಫಿಟ್ ಏನಂತ ಹೇಳ್ತೀವಿ? ರೆವಿನ್ಯೂ ಪ್ರಾಫಿಟ್ ಅಂತ ಹೇಳ್ತೀವಿ. ಇದರಲ್ಲೂ ಬರ್ತಕ್ಕಂಥದ್ದು ಎರಡೇ ಪಾಯಿಂಟ್, ಜನರಲ್ ರಿಸರ್ವ್ ಪ್ರಾಫಿಟ್ ಅಂಡ್ ಲಾಸ್. ಸರ್, ಈಗ ಬಿಟ್ಟಿನ ಏನ ಬರುತ್ತಾ ಅಂತ ಹೇಳಿದ್ರೆ ಬರುತ್ತೆ, ಮುಂದೆ ಪ್ರಾಬ್ಲಮ್ಸ್ ಅಲ್ಲಿ ಬಂದಾಗ ನಾ ಹೇಳ್ತೀನಿ. ಅರ್ಥ ಆಗ್ತಿದ್ಯಾ ಎಲ್ರಿಗೂ? ಅರ್ಥ ಆಯ್ತಾ? ಓಕೆ ಸರ್, ಇದಾದ್ಮೇಲೆ ನಾಲ್ಕನೇ ಸ್ಟೆಪ್ ಇದೆ, ದಟ್ಸ್ ವೆರಿ 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 ಇಂಪಾರ್ಟೆಂಟ್. ಏನದು ನಾಲ್ಕನೇ ಪಾಯಿಂಟ್ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್. ಏನಿದು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್? ಸರ್, ನಿಮ್ಗೆ ಎಕ್ಸಾಮಿನೇಷನ್ ಗೆ ಸ್ಟೆಪ್ ನಂಬರ್ 1-4 ಕೇಳಿದ್ರೆ 100 to 100% ಅಲ್ಲ, ಒಂದು 10,000% ಗ್ಯಾರಂಟಿ ಒಂದ್ ಕ್ವಶನ್ 6 marks ಗೆ ಸ್ಟೆಪ್ 1 to 4 ಒಂದು ಕೇಳೇ ಕೇಳ್ತಾರೆ, ಓಕೆನಾ? ಒಂದ್ ಕ್ವಶನ್ ಗ್ಯಾರಂಟಿ ಇರುತ್ತೆ, ಬರ್ದ್ ಇಟ್ಕೊಂಡ್ಬಿಡಿ ಬುಕ್ ಅಲ್ಲಿ ಇಲ್ಲಿವರೆಗೂ. ಸರ್, ನಾನ್ ಕಂಟ್ರೋಲಿಂಗ್ ಅಂದ್ರೆ ಏನು? ನಾನ್ ಕಂಟ್ರೋಲಿಂಗ್ ಅಂದ್ರೆ ಯಾರೋ ಎಕ್ಸ್ ಕಂಪನಿ, ಮೈನಾರಿಟಿ ಕಂಪನಿ, ಹೌದಾ? ಮಾರದಾದ್ಮೇಲೆ ಮೆಜಾರಿಟಿ ಶೇರ್ಸ್ ಅನ್ನ ಮಾರದಾದ್ಮೇಲೆ ಈ ನಾನ್ ಕಂಟ್ರೋಲಿಂಗ್ ಕಂಪನಿ ಇದೆ ಅಲ್ವಾ, ಈ ಚಿಕ್ಕ ಕಂಪನಿ ಆಗೋಯ್ತಲ್ವಾ, ಅದರದು ಏನೇನು ಇರುತ್ತೆ, ಉಳಿದಿದ್ದು ಏನೇನು ಇರುತ್ತೆ ಅವ್ರ ಹತ್ರ ಅಂತ ಹೇಳಿ. ಉಳಿದಿದ್ದು ಏನೇನಪ್ಪ ಇರುತ್ತೆ? 1 lakh shares ಅಲ್ಲಿ ಇನ್ನೆಷ್ಟು ಉಳಿಯುತ್ತಪ್ಪ? 40,000 shares ಉಳಿಯುತ್ತೆ, ಶೇರ್ ಕ್ಯಾಪಿಟಲ್, ಹೌದಾ? ಅದು ಎಷ್ಟು? 40% ಮಾತ್ರ, ಹೌದಾ ಇಲ್ವೋ? ಎರಡನೇದು ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಉಳಿಯುತ್ತೆ? ಅದು 40%, ಕರೆಕ್ಟ್? ನಮ್ಮ ಎಕ್ಸಾಂಪಲ್ ಅಲ್ಲಿ ಇನ್ನ ರೆವಿನ್ಯೂ ಪ್ರಾಫಿಟ್ ಅದೆಷ್ಟು ಉಳಿಯುತ್ತೆ? ಅದು ಕೂಡ ಎಷ್ಟಿರುತ್ತೆ? ಅಷ್ಟು.
ಅಂದ್ರೆ ನಾಳೆ ದಿನ ಏನಾದ್ರೂ ಹೋಲ್ಡಿಂಗ್ ಕಂಪನಿ ಡೇ ನಿನ್ ಕಂಪನಿ ಎಲ್ಲ ನಾನೇ ಕೊಂಡ್ಕೊಂಡ್ಬಿಡ್ತೀನಿ ಮಿಕ್ಕಿದ್ದು ಎಷ್ಟು ಹೇಳು ಅಂತ ಅವ್ರು ಕೇಳೋ ಅವಶ್ಯಕತೆ ಇಲ್ಲ. ಪಿ ಕಂಪನಿನ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡ್ಬಿಡ್ತಾನೆ. ನೋಡ ನಾನು ನಿನ್ ಕಂಪನಿ ಪರ್ಚೇಸ್ ಮಾಡಿದ್ಮೇಲೆ ನಿನ್ ಹತ್ರ ಉಳಿಯೋದು ಇನ್ನ 40,000 ಶೇರ್ಸ್ 10 ರೂಪಾಯಿ ಪ್ರಕಾರ ಅಂದ್ರೆ 4,00,000 ರೂಪಾಯಿ ನಿನಗೆ ಸೇರ್ಬೇಕಾಗಿರೋ ಕ್ಯಾಪಿಟಲ್ ಪ್ರಾಫಿಟ್ ಇಷ್ಟೇ ಕಣ ಇಷ್ಟು ಕೊಟ್ಬಿಡ್ತೀನಿ. ರೆವಿನ್ಯೂ ಪ್ರಾಫಿಟ್ ಇಷ್ಟು ಇದೆ ಇಷ್ಟು ಕೊಟ್ಬಿಡ್ತೀನಿ. ಇನ್ನ ಇಷ್ಟು ಅಮೌಂಟ್ ಕೊಟ್ಬಿಟ್ರೆ ನಿನಗೆ ಹೌದಾ ನಿನ್ ಕಂಪನಿ 100% ನಂದಾಗ್ಬಿಡುತ್ತೆ. ಹೌದು ತಾನೆ? ಎಸ್ ಆರ್ ನೋ? ಆದ್ರೆ ಕೆಲವು ಕಂಪನಿಗಳು ಮೆಜಾರಿಟಿ ಕಂಪನಿಗಳು 100% ಸೇಲ್ ಮಾಡೋದಕ್ಕೆ ಇಷ್ಟ ಪಡೋದಿಲ್ಲ. ಏನ್ ಮಾಡಲ್ಲ? ಇಷ್ಟ ಪಡೋದಿಲ್ಲ. ಅರ್ಥ ಆಗ್ತದ್ಯಾ? ಸೊ ಅದಕ್ಕೋಸ್ಕರ ನಾವಿದನ್ನ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನಿಮ್ಗೆ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂದ್ರೆ ಮಾರದಾದ್ಮೇಲೆ ಇನ್ ಎಷ್ಟು ಉಳಿತದೆ ಸೆಲ್ಲಿಂಗ್ ಕಂಪನಿನಲ್ಲಿ ಅದನ್ನೇ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ. ಆಲ್ ಆಫ್ ಯು ಗಾಟ್ ಇಟ್? ಪಕ್ಕ. ಇನ್ನೊಂದು ಲಾಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಥವಾ ಕ್ಯಾಪಿಟಲ್ ರಿಸರ್ವ್ ಅಂತ ಹೇಳ್ತೀವಿ. ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಆರ್ ಕ್ಯಾಪಿಟಲ್ ರಿಸರ್ವ್. ಆ ಪಾಯಿಂಟ್ ಕೇಳಿದ್ರೆ ನಿಮ್ಗೆ 14 ಮಾರ್ಕ್ಸ್ ಅಲ್ಲಿ ಸೆಕ್ಷನ್ ಸಿ ನಲ್ಲಿ ಒಂದ್ ಕ್ವಶನ್ ಅಲ್ಲಿ ಸಬ್ ಕ್ವಶನ್ಸ್ ಎರಡು ಇರುತ್ತೆ, ಎ ಮತ್ತೆ ಬಿ ಅಂತ ಹೇಳಿ. ಒಂದ್ ಕ್ವಶನ್ ಗೆ 7 ಮಾರ್ಕ್ಸ್, ಇನ್ನೊಂದ್ ಕ್ವಶನ್ 7 ಮಾರ್ಕ್ಸ್. 7 ಮಾರ್ಕ್ಸ್ ಕೇಳಿದ್ರೆ 100 ಗೆ 200% ಟಿಲ್ ಫಿಫ್ತ್ ಪಾಯಿಂಟ್. ಅರ್ಥ ಆಯ್ತಾ? ಈಗ ಇಷ್ಟು ಹೇಳಿದ್ನಿ, ಒಂದು ಪ್ರಾಬ್ಲಮ್ ಮಾಡಿದ್ಮೇಲೆ ನಿಮ್ಗೆ ಏನು ಎತ್ತ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಕ್ವಶನ್ ಪೇಪರ್ ಇಂದ ಮಾಡ್ತಾ ಆಗ್ಬೋದಾ? ಓಕೆ.